ನೀನೇನೇ ಹೇಳು ಸಿಂಗಲ್ ಡೋರ್ ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ ಅಯ್ಯೋ ಆಳಾದವನು ಈ ಪ್ರೈಸ್ ಇದವನು ಮರ್ತ್ಬಿಟ್ಟು ಡಬಲ್ ಡೋರ್ ಎಡಕ್ಕೆ ಸಿಂಗಲ್ ಡೋರ್ ಇಟ್ಬಿಟ್ಟ ಸಿಂಗಲ್ ಡಬಲ್ ನೀನೇನೇ ಹೇಳು ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು ಹೌದು ಹೌದು ನೋಡಯ್ಯ ಇದನ್ನ ನಾ ಉತ್ತರ ದಿಕ್ಕಿಗೆ ಇಡಲೇಬಾರದು ಪೂರ್ವ ದಿಕ್ಕಿಗೆ ಇರಬೇಕು ಅಗ್ನಿ ಮೂಲೆಯಲ್ಲಿ ಬ್ರಿಜ್ ಇಡಬಾರದು ತಂಪಿನ ಜಾಗ ಅಂದ್ರೆ ದೇವರ ಮೂಲೆ ಕಣಯ್ಯ ಅಲ್ಲೇ ಇದನ್ನ ಇಡಬೇಕು ಆ ಬನ್ನಿ 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 ಆಕಡೆ ಆಕಡೆ ಇಲ್ಲಿ ಅಲ್ಲಿ 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 ತೊಳ 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 ಏ ಅಲ್ಲಿ ಬಡ ಅಲ್ಲಿ ಬಡ ಇಲ್ಲಿ 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 ಈ ಕಡೆ ಈ ಕಡೆ ಈ ಕಡೆ ಏ ಇಲ್ಲಿ 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 ಏ ಅಲ್ಲಿ ಬಡ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಏ ಏ ಅಲ್ಲಿ ಬಡ ಅಲ್ಲಿ ಬಡ ಇಂದನೆ ಸ್ವಲ್ಪ ಮುಂದನೆ 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 ಇಲ್ಲಿ ಯಾಕೋ ಏನೋ ಈ ಮನೆ ಸೂಟೇ ಆಗ್ತಿಲ್ಲ ಈ ಫ್ರಿಜ್ ಗೋಸ್ಕರ ಈ ಮನೆ ಚೇಂಜ್ ಮಾಡಲೇಬೇಕು ರೀ ಅಯ್ಯೋ ಪಾಪಿ ಈ ಫ್ರಿಜ್ ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ ಅಯ್ಯಯ್ಯಯ್ಯಯ್ಯೋ ಬೇಡಮ್ಮ ನೀವು ಇಲ್ಲೇ ಇರಬೇಕು ಈ ಫ್ರಿಜ್ ಇಲ್ಲೇ ಇರಬೇಕು ನಾವು ಆಗ ಬಂದು ಹೋಗ್ತಾತ್ವಾ ಏ ಬನ್ರೆ ಹೋಗೋಣ ಬರ್ತೀವಿ ಲಕ್ಷ್ಮಿ ಬರ್ತೀವಿ ಸುಧಾಮ ಚೆನ್ನಾಗಿ ನೋಡ್ಕೊಳ್ಳಯ್ಯ ನನ್ನ ಹೆಂಡತಿನ ಫ್ರಿಜ್ನ ಕರ್ಮ ನನ್ನ ಮಕ್ಕಳು ರೀರಿ ನೀವು ಪಕ್ಕಕ್ಕೆ ಬನ್ರಿ ಈ ಫ್ರಿಜ್ ಗೆ ನಿಮಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ ಈ ಫ್ರಿಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬುಟ್ಟು ಹಾಕೊಳ್ಳಬೇಕು ಲೇ ನಿಮಗೆ ಬಟ್ಟೆ ಚಿಟ್ಟೋ ಏನೋ ಗೊತ್ತಾ ಯಾಕೆ ಈ ಫ್ರಿಜ್ ಓಸಿಲ್ ಬಂದಂಗ ಬಂದ ಅದು ಬಂದ್ರೆ ಅದನ್ನು ಹಾಕೊಬಿಡ್ತೀನಿ ಸರಿ ನಿಜವಾಗ್ಲೂ ರೀ ಈ ಫ್ರಿಜ್ ಗೆ ಈ ಮನೆ ಸೂಟೇ ಆಗ್ತಾ ಇಲ್ಲ ಇದಕ್ಕೆ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರಬೇಕು ಹಾ ಅದೇ ನಿಮ್ಮ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ ಆ ತರ ಇರಬೇಕು ರೀ ಆಗ ಬರಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು ಏನದು ಒಳ್ಳೆ ಶ್ರೀಮಂತೆ ಗಂಡ ಸತ್ತೋ ಇರಬೇಕು ಅವಳನ್ನ ಮದುವೆ ಆಗಬೇಕು ಸುಮ್ಮನೆ ಇದೆ ಲೇ ಒಟ್ಟೆ ಅಷ್ಟಾದ ಏನು ಅಡಿಗೆ ಮಾಡಿದ್ಯೆ ಅಯ್ಯೋ ಈ ಫ್ರಿಜ್ ಬಂದ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ ಹೋಗಿದ್ದೀರಿ ಸದ್ಯ ನನ್ನ ಮರಿಲಿಲ್ಲಲ್ಲ ಆಳಾಗಿ ಹೋಗ್ಲಿ ಯಾವದಾರು ಫುಟ್ಪಾತ್ ಮೇಲೆ ಚಿತ್ರನ ತಿನ್ಕೊಂಡು ಹೋಗ್ತೀನಿ ಹಾಗೆ ಮಾಡಿ ತಿನ್ಕೊಳ್ಳಿ ತಿನ್ಕೊಳ್ಳಿ ಅಯ್ಯಯ್ಯೋ ನನ್ನ ಫ್ರಿಜ್ ದೇವರೇ ಓ ಸುಧಾಮ ಸುಧಾಮ ನಿಂತ್ಕೊಳ್ಳಪ್ಪ ನಿಂತ್ಕೊಳ್ಳಿ ನೋಡು ನಿಮ್ಮ ಮನೆಗೆ ಫ್ರಿಡ್ಜ್ ಬಂದ ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು ಮನೆಯಲ್ಲಿ ಏನೇನು ಇರಬೇಕು ಅದೆಲ್ಲ ಇದ್ರೇನೆ ಲಕ್ಷಣ ಎಲ್ಲೋ ಹೊರಟಾಗಿದೆ ಅದು ಎರಡನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರೆ ಹೋಗ್ತಾ ಇಲ್ಲ ಲಕ್ಷಣವಾಗಿರೋ ಹೆಂಡತಿನ ಮನೆಯಲ್ಲಿ ಇಟ್ಕೊಂಡು ಯಾರೋ ಹುಡುಗಿ ತೋರಿಸ್ತಾರಂತೆ ಅಯ್ಯೋ ಕೆಲಸಕ್ಕೆ ಹೋಗ್ತಾ ಇದೆ ಅಂತ ಹೇಳ್ದಮ್ಮ ಹೇಳ್ಬಾರ್ದ ಸುಧಾಮ 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 ನೀನು ತುಂಬಾ ಅದೃಷ್ಟವಂತ ಗಣಯ್ಯ ಲಾಟ್ರಿಲಿ ನಿನಗೆ ಫ್ರಿಜ್ ಬಂತು ನಿನಗೆ ಬರೋ ಸಂಬಳದಲ್ಲಿ ಅದನ್ನ ತೊಳಕ ಆಗ್ತಾ ಇತ್ತಾ ನಾನು ಎಷ್ಟೋ ಸಾರಿ ಲಾಟ್ರಿ ತೊಳ್ತಾನೆ ಇದ್ದೀನಿ ಒಂದ್ ಸಾರಿನೂ ಒಡಿಲೇ ಇಲ್ಲ ಆದ್ರೆ 13ನೇ ನಂಬರು ಅನ್ಲಕ್ಕಿ ನಂಬರ್ ಅಂತಾರೆ ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬಲ್ ಲಕ್ಕಿ ಕಣಯ್ಯ ನನಗೆ ಇನ್ನೊಂದು ಲಕ್ಕಿ ಏನ ಲಕ್ಷ್ಮಿ 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 ಬಂದಾಗ ಫ್ರಿಡ್ಜ್ ಬಂದಿದೆಯಂತೆ ಹೌದು ಅದೃಷ್ಟ ಅಂದ್ರೆ ನಿಮ್ಮ ಯಜಮಾನ್ರು ದೊರಿ ನಮ್ಮ ಯಜಮಾನ್ರು ಇದಾರೆ ಪ್ಲೇವಿನ್ ಲೋಟು ಅಂತ ಬರೀ ದುಡ್ಡು ಕಳಿತಾರೆ ಎಲ್ಲಿ ಫ್ರಿಡ್ಜ್ ಬನ್ನಿ ಮನೆ ಒಳಗೆ ಬನ್ನಿ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಫ್ರಿಡ್ಜ್ ಇಲ್ಲಿ ಐಸ್ ಇಡ್ಬೋದು ಇಲ್ಲಿ ಹಾಲು ಮೊಸರೆಲ್ಲ ಇಡ್ಬೋದು ಇಲ್ಲಿ ತರಕಾರಿ ಎಲ್ಲ ಇಡ್ಬೋದು ಹಣ್ಣು ಇಡ್ಬೋದು ಜ್ಯೂಸ್ ಇಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಫ್ರಿಡ್ಜ್ ಬ್ಯೂಟಿಫುಲ್ ಆದ್ರೆ ಈ ಫ್ರಿಡ್ಜ್ ಗೆ ಈ ಮನೆ ಲಾಯಕ್ಕಿಲ್ಲ ಏನ್ ಮಾಡೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನೀವ್ ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಒಂದ್ ಕೆಲಸ ಮಾಡಿ ಈ ಗೋಡೆನ ಒಡಿಸ್ಬಿಡಿ ಫುಲ್ ಡ್ರಾಯಿಂಗ್ ರೂಮ್ ಆಗುತ್ತೆ ಆಮೇಲೆ ಇಲ್ಲೊಂದು ಆರ್ಚ್ ಈ ಫ್ರಿಡ್ಜ್ ನ ಆ ಕಡೆ ಇಟ್ಬಿಡಿ ಇಲ್ಲೊಂದು ಸೋಫಾ ಸೆಟ್ ಇಲ್ಲಿ ಒಂದು ಫ್ಲಾಟ್ ಟಿವಿ ಬ್ಯೂಟಿಫುಲ್ ಆಗಿರುತ್ತೆ ಮನೆಯೆಲ್ಲ ರೀಪೇಂಟ್ ಮಾಡಿಬಿಟ್ರೆ ನಿಮ್ಮ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದೆಲ್ಲ ಸರಿ ನಿಮಗೆ ಗೊತ್ತಲ್ಲ ನಮ್ಮ ಯಜಮಾನ್ರಿಗೆ ಬರೋ ಸಂಬಳ ಅಯ್ಯೋ ಇದೆಲ್ಲ ಇದ್ದಿದ್ದೆ ನಾವೇನಾದರೂ ಇವ್ರನ್ನ ನಂಬ್ಕೊಂಡ್ಬಿಟ್ರೆ ಅಷ್ಟೇ ಇಲ್ಲಿ ನೋಡಿ ಇಂಥದ್ದೇ ಮನೇಲಿ ನಾವು ಇದ್ದಿದ್ದು ನಾನೊಂದು ಫ್ರಿಡ್ಜ್ ತಗೋಬೇಕಂದ್ರೆ 5 ವರ್ಷ ಕಾದಿದ್ದೀನಿ ನೀನಿಗ್ ನೋಡಮ್ಮ ಲಕ್ಷ್ಮಿ ತರ ಬಂದಿದೆ ಇದಕ್ಕೇನಿಲ್ಲ ಧೈರ್ಯ ಮಾಡಬೇಕು ಅಷ್ಟೇ ಈಗ ನಿಂಗೆ ಏನ್ ಬೇಕು ಹೇಳು ಸೋಫಾ ಟಿವಿ ಮಿಕ್ಸಿ ಗ್ರೈಂಡರ್ ಇದನ್ನೆಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಸ್ಬಿಡ್ತೀನಿ ಮಾರ್ಕೆಟ್ ಗಿಂತ ಹಾಫ್ ಪ್ರೈಸ್ ಅರ್ಧ ಬೆಲೆ ಸಿಕ್ಬಿಡುತ್ತೆ ಅದು ನಮ್ಮ ಯಜಮಾನ್ರನ್ನ ಅಯ್ಯ ನಿಮ್ಮ ಯಜಮಾನ್ರನ್ನ ಬಿಡು ಫ್ರಿಡ್ಜ್ ತಕ್ಕಂಗೆ ಮನೆ ಇಟ್ಕೊಳ್ಳೋದ್ ಬೇಡವಾ ಕುದುರೆ ತಗೊಂಡ್ಬಿಟ್ರೆ ಸಾಕಾ ಲಗಾಮ್ ಬೇಡವಾ ಯಾವ್ದಕ್ಕೂ ನಮ್ಮ ಯಜಮಾನ್ರನ್ನ ಒಂದ್ ಮಾತು ಕೇಳಿ ಹೇಳ್ತೀನಿ ಅವ್ರನ್ನ ನಾನು ಒಪ್ಪಿಸ್ತೀನಿ ನಮ್ಮ ಯಜಮಾನ್ರು ಹೇಳಿದ್ರೆ ನಿಮ್ಮ ಯಜಮಾನ್ರು ಕೇಳ್ತಾರೆ ನೋಡು ಮೊದ್ಲು ಒಂದ್ ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು ಫ್ರಿಡ್ಜ್ ಬಂದಿದ್ದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗ ಆಗುತ್ತೆ ನಾನ್ ಬರ್ಲಾ ಸತ್ಯನಾರಾಯಣ ಪೂಜೆ ಮಾಡೋದ್ ಮಾತ್ರ ಮರಿಬೇಡ ಇಲ್ಲ ಇಲ್ಲ
सत्यनारायण पूजे।